subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕರಂಜಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸ್ಟಫಿಂಗ್ ಏನು ಅಂದರೆ ಕೊಬ್ಬರಿ ಮತ್ತು ಬೆಲ್ಲ. ಹೊರಗಡೆ ಹಿಟ್ಟಿಗೆ ನಾವು ಫೈನ್ ಸೂಜಿ ಅಂದರೆ ಚಿರೋಟಿ ರವೆ ಒಂದು ಕಪ್ಪು ಬೌಲ್ಗೆ ಹಾಕ್ಕೊಳ್ಳಿ. ಹೊರಗಡೆ ಹಿಟ್ಟು ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನು ಮೈದಾ ಹಾಕ್ಕೊಳ್ಳಿ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಹಾಗೆ 2 ಟೀಸ್ಪೂನು ತುಪ್ಪ ಹಾಕ್ಕೊಳ್ಳಿ, ಕರಗಿಸಿದ ತುಪ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಪ್ರತಿಯೊಂದು ರವೆಗೂ ರವೆದು ಇದಕ್ಕೆ ಮಾಲಿಕ್ಯೂಲ್ಗೆ ಅದು ತಾಗಬೇಕು ಸಕ್ಕರೆ ತುಪ್ಪ. ಹಾಗೆ ಇದು ಮಾಡ್ಕೊಳ್ಳಿ. ಇವಾಗ ನೋಡಿ ಅದು ಕ್ರಂಬಲ್ ಮಾಡಿದಾಗ ಇದು ಆಗಬೇಕು. ಹೀಗೆ ಕೈಯಲ್ಲಿ ಸೇರಿ ಹೋಲ್ಡ್ ಶೇಪ್ ಮಾಡಬೇಕು, ಹಾಗೆ ಆಗಬೇಕು. ಈಗ ಅದಕ್ಕೆ ನಾನು ವಾರ್ಮ್ ಹಾಲು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಮತ್ತೆ ಕಲಸಿ ಚೆನ್ನಾಗಿ ನೀಡ್ ಮಾಡಿ ಕಲಸಿ. ಅದಕ್ಕೆ ನಾದಿ ನಾದಿ ಕಲಸಿ. ನೀವು ಎಷ್ಟು ನಾದ್ತಿರೋ ಅಷ್ಟು ಚೆನ್ನಾಗಾಗತ್ತೆ ಕರಂಜಿ. ಇನ್ನೂ ಸ್ವಲ್ಪ ಹಿಟ್ಟು ಹಾಲು ಹಾಕ್ಕೊಳ್ಳಿ. ಸಾಫ್ಟ್ ಡೋ ಮಾಡಿ ನೋಡಿ. ಇವಾಗ ಎಷ್ಟು ಸಾಫ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಹೆಂಗಾಗಿದೆ ನೋಡಿ. ಕಲಸಿದ್ದು ಹೌದಾ? 5-10 ನಿಮಿಷ ಆದರೂ ನಾದಬೇಕು ಅದನ್ನು. ಈಗ ಅದನ್ನು ಅದಕ್ಕೆ ಒಂದೇ 1 ಟೀಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಪೂರ್ತಿ ಹಿಟ್ಟಿಗೂ ಸವರ್ಕೊಳ್ಳಿ ಅದನ್ನು. 1 ಟೀಸ್ಪೂನ್ ಹಾಕಿದರೆ ಸಾಕು. ಮತ್ತು ಒಂದು ಬಟ್ಟೆ ಮುಚ್ಚಿಬಿಟ್ಟು, ಮುಚ್ಚಳಾನೂ ಮುಚ್ಚಿಬಿಟ್ಟು 3 ಗಂಟೆ ಅದನ್ನು ರೆಸ್ಟ್ ಮಾಡಿ. ಈಗ ನಾವು ಒಳಗಡೆದು ಸ್ಟಫಿಂಗ್ ತಯಾರು ಮಾಡೋಣ. 1/3 ಕಪ್ಪು ಚೆನ್ನಾದಾಲು ಪ್ಯಾನ್ಗೆ ಹಾಕ್ಕೊಳ್ಳಿ. ಮತ್ತು ಲೋ ಫ್ಲೇಮಲ್ಲಿ 5-8-10 ನಿಮಿಷನೂ ಆಗುತ್ತೆ. ಹಾಂ, ಅದು ಕಲರ್ ಚೇಂಜ್ ಆಗಬೇಕು, ಅರೋಮೆಟಿಕ್ ಆಗಬೇಕು, ಕ್ರಿಸ್ಪಿ ಆಗಬೇಕು ನೋಡಿ. ಆಯ್ತು ಈಗ ಹೌದಾ? ಈಗ ಅದು ತಣ್ಣಗಾದಮೇಲೆ ಅದನ್ನು ಮಿಕ್ಸ್ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫೈನ್ ಆಗಿ ಪೌಡ್ರ್ ಮಾಡಿ. ಈಗ ನೋಡಿ, ಪರ್ಫೆಕ್ಟಾಗಿ ಪೌಡ್ರ್ ಆಯ್ತು ಹೌದಾ? ಈಗ ಅದಕ್ಕೆ ನಾನು ರೋಸ್ಟ್ ಮಾಡಿ ಇಟ್ಟಿದ್ದೀನಿ ಕಸ್ಕಸೆ, ಪಾಪಿ ಸೀಡ್ಸು, ಅದೇ 2 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಕಾರ್ಡಮಮ್ ಪೌಡ್ರ್ ಕೋರ್ಸಾಗಿ ಮಾಡಿದ್ದೆ, ಅದನ್ನು ಹಾಕ್ಕೊಳ್ಳಿ 1 ಟೀಸ್ಪೂನು. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಪೌಡ್ರ್ ಮಾಡಿ. ಈಗ ಆಯ್ತಲ್ಲ, ಈಗ ನಾನು ಕೊಬ್ಬರಿ ರೋಸ್ಟ್ ಮಾಡಿ ಇಟ್ಟಿದ್ದೆ, ಡ್ರೈ ರೋಸ್ಟ್ 1 ಕಪ್ಪು, ಅದನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು 2/3 ಕಪ್ಪು ಬೆಲ್ಲ ಸಾಕಾಗತ್ತೆ, ಚಾಪ್ ಮಾಡಿದ್ದು ಅದನ್ನು ಹಾಕಿದ್ದೀನಿ. ಚಾಪ್ ಮಾಡಿಟ್ಟಿದ್ದು, ಅದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೊಳ್ಳಿ ನೋಡಿ. ಆಯ್ತಲ್ಲ, ಚೆನ್ನಾಗಿ ಮಿಕ್ಸ್ ಆಗಿ ಬಂದ್ಬಿಡ್ತು ಹೌದಾ? ಈಗ ನಾವು ಕಡಲೆ ಬೇಳೆದು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಆ ಬೌಲಲ್ಲಿ, ಅದನ್ನು ಅದಕ್ಕೆ ಹಾಕ್ಕೊಳ್ಳಿ. ಕಡಲೆಬೇಳೆ, ಪಾಪಿ ಸೀಡ್ಸು, ಕಾರ್ಡಮಮ್ಮು, ಈಗ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪೌಡ್ರ್ ಮಾಡಿ. ಇವಾಗ ನೋಡಿ, ಪರ್ಫೆಕ್ಟಾಗಿ ಪೌಡ್ರ್ ಆಯ್ತು ಹೌದಾ? ಇದು ನಮ್ಮ ಸ್ಟಫಿಂಗು. ಈಗ ಅದಕ್ಕೆ ನೋಡಿ, ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಇದಕ್ಕಿನ್ನೂ ನಾವು ಇದು ಹಾಕಬೇಕು, ಕ್ಯಾಶ್ಯೂಸ್ ಹಾಕಬೇಕು ಮಾಡಿದ್ರಲ್ಲ. ಈಗ ಅದಕ್ಕೆ ನಾನು ಕ್ಯಾಶ್ಯೂ ಪೌಡ್ರನ್ನ ರೋಸ್ಟ್ ಮಾಡಿಟ್ಟಿದ್ದೆ, ಅದನ್ನು ಹಾಕಿ. ಇದು ನಮ್ಮದು ಸ್ಟಫಿಂಗು. ಇದೇ ನಮ್ಮದು ನಾವು ಕರಂಜಿಗೆ ಹಾಕುವಂತಹ ಸ್ಟಫಿಂಗು ರೆಡಿಯಾಗಿದೆ ಈಗ. ಈಗ ನೋಡಿ, ನಾವು ಅದನ್ನು ರೆಸ್ಟ್ ಮಾಡಿ 3 ಗಂಟೆ ಆಗಿದೆ. ಈಗ ಹಿಟ್ಟು ಹೇಗಾಗಿದೆ ಅಂತ ನೋಡಿ, ಓಪನ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟ್ ಆಗಿದೆ. ಈಗ ನಿಮಗೆ ನೀವು ಎಷ್ಟು ದೊಡ್ಡದು ಮಾಡಬೇಕು ಅಂತ ತಿಳ್ಕೊಂಡಿದ್ರು, ಸಣ್ಣ ಲೆಮನ್ ಸೈಜ್ದು ಒಂದು ಇಷ್ಟು ಹಿಟ್ಟು ತೊಗೊಂಡು ಚೆನ್ನಾಗಿ ಕೈಯಲ್ಲಿ ನೀಡ್ ನಾದ್ಬಿಟ್ಟು ಫ್ಲ್ಯಾಟನ್ ಮಾಡ್ಕೊಳ್ಳಿ. ಈಗ ಮತ್ತೆ ಈಗ ಲಟ್ಸಿ ಅದನ್ನು, ರೋಲಿಂಗ್ ಪಿನ್ನಿಂದ ಲಟ್ಸಿ ಒಂದು 6 ಇಂಚಷ್ಟು ದೊಡ್ಡದು ಮಾಡಿ, ಒಂದು 5-6 ಇಂಚ್ ಅಷ್ಟು ಮಾಡ್ಕೊಳ್ಳಿ. ಆಯ್ತಲ್ಲ, ಎಷ್ಟು ತೆಳು ಮಾಡ್ತೀರೋ ಅಷ್ಟು ಚೆನ್ನಾಗುತ್ತೆ. ಈಗ ಅದನ್ನು ತೆಗೆದುಬಿಟ್ಟು ಕರಂಜಿದು ಮೌಲ್ಡ್ಗೆ ಹಾಕಿ, ಅದು ಹೊರಗಡೆದು ಸರ್ಫೇಸ್ ಕವರ್ ಆಗಬೇಕು. ಆಗ ಅಷ್ಟು ದೊಡ್ಡದಾಗಬೇಕು ನಾವು ಲಟ್ಸಿರೋದು. ಓಕೆ, ಈಗ ನಾ ಇದು ಹಾಕಿ, ಸ್ಟಫಿಂಗ್ ಹಾಕಿ, ಕ್ಲೋಸ್ ಮಾಡಿ. ಮತ್ತು ಎಕ್ಸ್ಟ್ರಾ ಇರೋದು ಹಿಟ್ಟೆಲ್ಲ ತೆಗೆದು ಬಿಡಿ. ಈಗ ಚೆನ್ನಾಗಿ ಒಂದು ಸತಿ ಪ್ರೆಸ್ ಮಾಡ್ಕೊಳ್ಳಿ, ಡಿಸೈನ್ ಬರಲಿಕ್ಕೆ. ಸಾಧಾರಣ ಬರುತ್ತೆ ಅಷ್ಟೇ, ಬಟ್ ಈಸಿ ವೇ ಆಫ್ ಡೂಯಿಂಗ್ ಹಾಗೆ. ಹಾಂ ನೋಡಿ, ನಮಗೆ ಚೆನ್ನಾಗಿ ಕ್ರಿಸ್ಪಿ ಆದರೆ ಸಾಕು. ಏನು ಡಿಸೈನ್ ನೋಡ್ಕೊಂಡು ಏನು ಮಾಡಬೇಕಾಗಿದೆ ಅಲ್ವಾ? ಇವಾಗ ನೋಡಿ, ಅದರಲ್ಲಿ ಇಡ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಬಂದಿದೆ ಡಿಸೈನ್, ಸಾಧಾರಣವಾಗಿ ಬಂದಿದೆ. ಈಗ ಎಣ್ಣೆ ಕಾದಿದೆ ಚೆನ್ನಾಗಿ, ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ. ಒಂದು 4 ಕರಂಜಿ ಹಾಕ್ಕೊಳ್ಳಿ, ಇನ್ನೊಂದೆರಡು ಹಾಕ್ಕೊಳ್ಳಿ. ಆಯ್ತಲ್ಲ, ಇವಾಗ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ. ಫ್ಲಿಪ್ ಆ್ಯಂಡ್ ಫ್ರೈ ಥೀಮ್ ಯೂಸ್ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಮೆಜರ್ಮೆಂಟಿಗೆ ನಿಮಗೆ ಈ ಮೌಲ್ಡಲ್ಲಿ ಮಾಡಿದ್ರೆ ಕರೆಕ್ಟಾಗಿ 35 ಆಗುತ್ತೆ. ಓಕೆ,
ನೋಡಿ ಇವಾಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಆಯಿತು ಅದು ತುಂಬ ಚೆನ್ನಾಗಾಗಿದೆ ಕ್ರಿಸ್ಪಿ ಆಗಿಬಿಟ್ಟು ಫಸ್ಟ್ ಕ್ಲಾಸಾಗಿದೆ ಯಾಕಂದರೆ ನಾವು ರವೆಯಲ್ಲಿ ಮಾಡಿದ್ದೀವಲ್ಲ ಮೈದಾಲ್ ಮಾಡಿದ್ರೆ ಎರಡು ಮೂರು ದಿವಸದಲ್ಲಿ ಮೆದು ಆಗಿಬಿಡುತ್ತೆ ಇದು ಬೇಕಾದ್ರೆ ನಿಮಗೆ ಒಂದು ವಾರದಿಂದ 10 ದಿವಸದ ತನಕ ಇದು ಎರಡೆರಡು ಕಂಟೈನರ್ ಇಟ್ಟರೆ ಏನೂ ಆಗೋದು ಈಗ ನೋಡಿ ನಿಮಗೆ ಯಮ್ಮಿ ಕ್ರಿಸ್ಪಿ ಕರಂಜಿ ರೆಡಿ ಆಯಿತು ಗಣಪತಿ ಹಬ್ಬಕ್ಕೋಸ್ಕರ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತಾನೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ರೆಟ್ ಬಾಯ್.